ಎಂತೆಂಥ ಒಳ್ಳೆ ಸಾಂಗ್ಸ್ ಸರ್. ದಾಸರ ಪದಗಳು ಮತ್ತು ವಚನ ನಮ್ಮ ಕರ್ನಾಟಕದ ಸಾಹಿತ್ಯದ ಎರಡು ಶಕ್ತಿ, ಒಂದು ಕಣ್ಣುಗಳು ಅಂತ ಕಾಣುತ್ತದೆ. ನೀವು ಒಂದೊಂದು ವಚನದಲ್ಲಿ ನಾಮಾಮೃತ ತುಂಬಿ ಅಂತ ನೀವು ಬಸವಣ್ಣವ್ರನ್ನ ನೋಡಿದ್ರೆ, ಅಥವಾ ಪುರಂದರದಾಸರದ ದಾಸರ ಮಾಡಿಕೊಯನ್ನು ಅನುಭವದೊಡುಗೆ ಮಾಡಿ ಸಾವಿರ 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 ಹಾಡುಗಳು. ಹಾಗೆ ಶರಣ ಪರಂಪರೆ, ದಾಸ ಪರಂಪರೆ ಎರಡರ ಬಗ್ಗೂ ಅತ್ಯಂತ ಗೌರವವುಳ್ಳಂಥ ವ್ಯಕ್ತಿ ನಾನು. ಇತ್ತೀಚೆಗೆ ಈ ನಮ್ಮ ದಾಸರ ಪದಗಳಾಗಿರ್ಬೋದು, ವಚನ ಆಗಿರ್ಬೋದು, ಅಥವಾ ನಮ್ಮ ಜಾನಪದ ಗೀತೆಗಳಾಗಿರ್ಬೋದು, ಪಾಶ್ಚಾತ್ಯ ಸಂಗೀತ ಎಲ್ಲೋ ಬಂದು ನಮಗೆ ಅದು ಸ್ವಾದನ ಕಡಿಮೆ ಮಾಡ್ತಿದೆ ಅಂತ ನಿಮ್ಗೆ ಅನ್ಸಲ್ವಾ ಸರ್? ಬಹಳ ಒಳ್ಳೆಯ ಪ್ರಶ್ನೆ ಇದು. ಯಾಕೆ ನೀನು ಒಳ್ಳೆ ಕಲಾವಿದೆ, ಗಾಯಕಿ ಆಗಿರೋ ಕಾರಣ ನಿಮಗೆಲ್ಲ ಗೊತ್ತು. ನಿಮ್ಗೆ ಅದ್ರಲ್ಲಿ ನಾನೇನು ಹೇಳಬೇಕು, ಈಗಿನ ಜನರೇಟ್ ಮಕ್ಕಳಿಗೆ ನಾವು ಹೇಳೋದು ಏನು ಇಲ್ಲ, ನಮ್ಮಿನ ಚೆನ್ನಾಗಿ ನೀವು ತಿಳ್ಕೊಂಡಿರ್ತೀರಿ ವಿಷಯಗಳನ್ನು. ಅಂದರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳೋದಾದರೆ, ಬದಲಾವಣೆ ನಿರಂತರವಾದ ಪ್ರಕ್ರಿಯೆ. ಚೇಂಜ್ ಯಾವತ್ತೂ ಇದ್ದೇ ಇರುತ್ತೆ. ಬದಲಾವಣೆ ಬೇಕಾಗ್ತದೆ, ಬದಲಾವಣೆ ನಿಂತ ನೀರಲ್ಲ, ಯಾವುದೇ ಕಲೆ ನಿಂತ ನೀರಲ್ಲ, ಹರಿಯುವ ನದಿ ಥರ ಇರಬೇಕು. ಆದರೆ ಒಂದಿದೆ ರಕ್ಷ, ಬದಲಾವಣೆ ಯಾವತ್ತೂ ಒಳ್ಳೆಯದಕ್ಕಾಗಬೇಕು ಅಂತ. ಚೇಂಜ್ ಶುಡ್ ಬಿ ಫಾರ್ ದ ಬೆಟರ್ ಅಂತ ಒಂದು ಮಾತಿದೆ. ಬೆಟರ್ ಅಂದರೆ ಯಾವುದು? ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಮೌಲ್ಯಗಳು, ಇದನ್ನು ಬಿಟ್ಟು ಹೋಗಬಾರ್ದು. ನೀವು ವಾತಾಪಿ ಗಣಪತಿಂ ಭಜೆಗ ಡಿಶ್ 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 ಮಾಡಬೇಕಾದ ಅಗತ್ಯ ಇದೆಯಾ? ಇದೆಯಾ? ಅಷ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಏನಾಗಿದೆ, ನಮ್ಮ ಸಂಗೀತದಲ್ಲಿ ಇಲ್ಲದ್ದು ಯಾವುದೂ ಇಲ್ಲ. ಲೆಟ್ ಅಸ್ ಬಿ ಪ್ರೌಡ್ ದಟ್ ವಿ ಆರ್ ಇಂಡಿಯನ್ ಮ್ಯೂಸಿಕ್ ಇಸ್ ಸಚ್ ಕ್ಲಾಸಿಕಲ್. ನೀವು ಉತ್ತರಾದಿ ದಕ್ಷಿಣಾದಿ ಎರಡು ತಗೊಳ್ಳಿ, ಹಿಂದೂಸ್ತಾನ್ ಇರ್ಬೋದು, ಕರ್ನಾಟಕ ಇರ್ಬೋದು, ಎಪ್ಪತ್ತೆರಡು ಮೇಳಕರ್ತಲ್ಲಿ ಬಂದ ಕರ್ನಾಟಕ ಸಿಸ್ಟಮ್ ಎಷ್ಟು ಅದ್ಭುತವಾಗಿದೆ. ಹಿಂದೂಸ್ತಾನಿಯು ಅಷ್ಟೇ, ಆಮೇಲೆ ಸುಗಮ ಸಂಗೀತವೂ ಅಷ್ಟೇ, ನೀವು ರಂಗಗೀತೆಗಳು ಅಷ್ಟೇ, ಜನಪದ ಭಾವಗೀತೆ ದೇವರು ಎಲ್ಲವೂ ಹೇಗಿದೆ ನಮ್ಮಲ್ಲಿ. ನಮ್ಮಲ್ಲಿ ಒಂದು ಪರಂಪರೆ ಇದೆ. ಈಗ ಉದಾಹರಣೆಗೆ ನಿಮಗೆ ಕುಣಿಬೇಕು ಅಂತಾಯ್ತು, ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಏನು ಯೂಸ್ ಮಾಡಿದಾರಲ್ಲಿ ತಮಟೆ, ತಾಕಿನ್ ತಿನ್ ತಿನ್ ತಾಕ ತಿಂತ ನಮ್ಮ ಆ ತಮಟೆಯಲ್ಲಿ, ಮತ್ತು ನಮ್ಮ ತಬಲದಲ್ಲಿ ಮೃದಂಗದಲ್ಲಿ ಬರುವಂಥ ನಾದ ವೈಭವ ನೀವು ಡಿಶ್ ಡಿಶಲ್ಲಿ ಸಿಗೋದಿಲ್ಲಮ್ಮ. ಅದು ಲಿಮಿಟೆಡ್ ಎಷ್ಟಾದರೂ. ಅದು ಏನು ಗೊತ್ತಾ, ಒಂದೊಂದು ಇರಲಿ. ಈಗ ಹಿಂದಿನ ಡೈರೆಕ್ಟರ್ಸ್ ವೆಸ್ಟರ್ನ್ ಯೂಸ್ ಮಾಡಿಲ್ವಾ? ರಾಜೇಂದ್ರ ನಗರ್ ಯೂಸ್ ಮಾಡಿಲ್ವಾ? ಟಿ ಜಿ ಲಿಂಗಪ್ಪರ್ ಯೂಸ್ ಮಾಡಿಲ್ವಾ? ಜಿ ಕೆ ವೆಂಕಟೇಶ್ ಯೂಸ್ ಮಾಡಿಲ್ಲ? ಎಲ್ಲರೂ ರಂಗರಾವ್ ಮಾಡಿಲ್ಲ, ಸಾವಿರ ಹೆಸರು ಹೇಳ್ಬೋದು ನಾನು ಬಿಡಿ, ಮಹಾನುಭಾವರು ಅವರೆಲ್ಲ ಪ್ರಾತಸ್ಮರಣ ಅವರಿಗೆಲ್ಲ ಯೂಸ್ ಮಾಡಿದ್ದಾರೆ. ಅದು ಅರ್ಥಪೂರ್ಣವಾಗಿದೆ. ಈಗ ಎಲ್ಲವೂ ಹಾಳು ಅಂತ ನಾನು ಹೇಳೋದೇ ಇಲ್ಲ, ದಯವಿಟ್ಟು ಯಾರೋ ತಪ್ಪು ತಿಳ್ಕೊಳ್ಬಾರ್ದು. ಆದರೆ ಒಂದಂತೂ ಸತ್ಯ, ಫ್ಯೂಷನ್ ಹೆಸರಲ್ಲಿ ಅನ್ನೆಸರಿ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಹೋಗಿ ಕನ್ಫ್ಯೂಷನ್ ಆಗ್ತಾ ಇದೆ. ಫ್ಯೂಷನ್ ಲೀಡ್ಸ್ ಟು ಕನ್ಫ್ಯೂಷನ್ ಮೆನಿ ಟೈಮ್ಸ್. ಎ ಗುಡ್ ಫ್ಯೂಷನ್ ಈಸ್ ಆಲ್ವೇಸ್ ವೆಲ್ಕಮ್, ಆಲ್ವೇಸ್ ವೆಲ್ಕಮ್. ನಮ್ಮ ಭಾರತೀಯರು, ನಾವು ನಮ್ಮ ಧರ್ಮ, ನಮ್ಮ ಒಂದು ಪರಂಪರೆ ಹೇಗೆಂದರೆ ತೆರೆದ ಮನಸ್ಸು, ಒಳ್ಳೆಯದನ್ನು ಎಲ್ಲ ಕಡೆ ತಗೊಳ್ತೀವಿ ನಾವು. ಆದರೆ ನಮ್ಮ ಪರಂಪರೆಗೆ ಧಕ್ಕೆ ಆಗಬಾರ್ದಮ್ಮ. ಈಗ ಮೂಲ ಮುಂದೆ ನಮಗೆ ಈಗ ಭರತನಾಟ್ಯದಲ್ಲಿ ಬಂದಿದೆ, ಅದು ಹಾಡಲ್ಲಿ ಬಂದಿದೆ, ಎಲ್ಲದರಲ್ಲೂ ಬಂದಿದೆ. ಮೂಲ ಮರೆತು ಹೋದರೆ ಸಾಧ್ಯವೇ ಇಲ್ಲ, ನಾವು ಅದನ್ನು ಒಪ್ಪೋಕ್ಕೆ ಸಾಧ್ಯವೇ ಇಲ್ಲ. ಈಗ ಉದಾಹರಣೆಗೆ, ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ, ಡಿಶ್ ಡಿಶ್ ಮಾಡಿದರೆ ಹೇಗೆ? ಅದಕ್ಕೆ ಇಂಪಾಸಿಬಲ್, ಟಾಲರೇಟೇ ಮಾಡೋಕ್ಕಾಗಲ್ಲ. ಎಷ್ಟೋ ಫಿಲಮ್ ಸಾಂಗ್ಸ್ ನೋಡಿದ್ದೀನಿ ನಾನು, ಕೇಳ್ತಾಯಿದ್ದೀನಿ ಯಾಕೆ ಅಗತ್ಯ ಇದೆ ಇದು ಅಂತ ಕಾಣುತ್ತೆ. ನಮ್ಮ ತಬಲದ ನಾದದಲ್ಲಿ ಬರುವಂಥ ಒಂದು ಸುಖ, ಮೃದಂಗದಲ್ಲಿ ಬರುವ ಸಂತೋಷ, ಇದೆಲ್ಲ ಎಲ್ಲದಕ್ಕೂ ಡ್ರಮ್ಸು ಆರಿದಮ್ ಇದಮ್ ಹಾಕೋದು ಬೇಡ ಅಂತ ಹೇಳಲಿ, ಎಷ್ಟು ಬೇಕೋ ಅಷ್ಟೇ ಹಾಕಲಿ. ಟ್ಯೂನು ಅಷ್ಟೇ, ಆ ವೆಸ್ಟರ್ನ್ ಟ್ಯೂನ್ ಅವರು ಅವರೇ ಅವ್ರ ಸ್ಟೈಲೇ ಬೇರೆ ಸಿಂಗಿಂಗು, ಆ ಸಿಂಗಿಂಗ್ ಸ್ಟೈಲ್ ಓ ಅಂತ ಯಾಕೆ ಎಲ್ಲದರಲ್ಲೂ ಮಾಡಬೇಕು? ನಮ್ಮಲ್ಲಿ ಸಹಜತೆ ಹೋಗ್ತಾ ಇದೆ ಅಂತ ಕಾಣುತ್ತೆ. ಒಂದು ಆ್ಯಂಕರಿಂಗ್ ಮಾಡೋದು ನೋಡಿ, ಆ್ಯಂಕರಿಂಗ್ ಮಾಡೋದ್ರಲ್ಲಿ ಸುಮ್ಮನೆ ಕಿರಿಚೋದು. ಈಗ ನಾನು ಮುಖಸ್ತುತಿ ಮಾಡ್ತಾ ಇಲ್ಲ, ನಿನ್ನ ಆ್ಯಂಕರಿಂಗ್ ಎಷ್ಟು ಖುಷಿ ಆಯ್ತು ನನಗೆ ಅಂದರೆ ಸಹಜವಾಗಿದೆ ಮನಸ್ಸಿಂದ, ಹೃದಯದ ನಮ್ಮ ಭಾಷೆ ಶುದ್ಧವಾಗಿರಬೇಕು. ಈ ಕನ್ನಡ ಕೇಳೋಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಕಡೆ. ಇದೆಲ್ಲ ನಾನು ಬಹಳ ವಿನಯದಿಂದ ಹೇಳ್ತಾ ಇದ್ದೀನಿ. ನಾನು ಯಾವುದೇ ರೀತಿಯಲ್ಲಿ, ನಾನಾಗಲೇ ಹೇಳಿದ್ದೀನಿ, ನಾನೇನು ವಿದ್ವಾಂಸನಲ್ಲ ಪಂಡಿತನಲ್ಲ, ನನ್ನ ಅಬ್ಸರ್ವೇಷನ್ ಇದೆ ನನಗೆ. ಕನ್ನಡ ಭಾಷೆಯನ್ನು ಪ್ರೀತಿಸ್ತೀನಿ ನಾನು, ಭಾಷೆಗೆ ಧಕ್ಕೆ ಆಗಬಾರ್ದು. ಭಾಷೆ ಅಂದರೆ ತಾಯಿ, ಆ ತಾಯಿಯ ನಾವು ಉಚ್ಚಾರ ಮಾಡೋ ಒಂದು ಅಟ್ಲೀಸ್ಟ್ ಒಂದು ಅದರ ಬಗ್ಗೆ ಒಂದು ಗಮನ ಕೊಡಬೇಕು, ಇಲ್ಲ ಕೇಳಿ ತಿಳ್ಕೊಳ್ಬೇಕು. ಉದಾಹರಣೆಗೆ ಒಂದು ಇದೆಲ್ಲ ಸಂದರ್ಭವಿತ ಹೇಳಿದೆ, ನಮ್ಮಲ್ಲಿ ಎಷ್ಟೋ ಜನ ಮಿಸ್ಟೇಕ್ ಮಾಡ್ತಾರೆ, ಒಂದು ಗಂಟೆಗಳ ಕಾಲ ಅಂತ ಹೇಳಿಬಿಡ್ತಾರೆ. ಅವ್ರಿಗೆ ಅಷ್ಟು ಬಹುವಚನ ಯೂಸ್ ಮಾಡಬೇಕಾದ್ರೆ ನಾನು ಹೇಳ್ತೀನಿ 60 ನಿಮಿಷಗಳ ಕಾಲ ಅಂತ ಹೇಳಪ್ಪ. ಒಂದು ಗಂಟೆಗಳ ಕಾಲ, ಒಂದು ವಾರಗಳ ಕಾಲ,
ಒಂದು ವಾರ ಕಾಲ, ಒಂದು ವಾರದ ಕಾಲ, ಒಂದು ಗಂಟೆಗಳ ಕಾಲ ಅಂತೂ ಸಹಿಸೋಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡವ್ರು ಹೇಳ್ತಾರೆ, ನಾವು ಯಾರು ಹೆಸರು ಹೇಳಕ್ಕೆ ಹೋಗಲ್ಲ. ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ, ಅದು ಅವ್ರಿಗೆ ತಪ್ಪೊಂದು ಗೊತ್ತೇ ಇಲ್ಲ. ಇಂಥದ್ದಾದ್ರೆ ಒಂದೊಂದು ದಿವಸ ಬೇಕಮ್ಮ ಹೇಳೋಕ್ಕೆ, ನಮ್ಮಲ್ಲಿ ಇವರ ಅಪಭ್ರಂಶಗಳ ಬಗ್ಗೆ ಮಾತಾಡಕ್ಕೆ ಹೊರಟ್ರೆ ಅಂದರೆ ಇಲ್ಲ, ನಾವು ಒಳ್ಳೆ ಅದೇನು ದೊಡ್ಡ ವಿಷಯ ಅಲ್ಲ, ಭಾಷೆ ಮೇಲೆ ಪ್ರೀತಿ ಇದ್ರೆ ಬರುತ್ತೆ. ನಾನಾಗಲೇ ಹೇಳಿದೆ, ನಾವೇನು ದೊಡ್ಡ ಸಾಧಕರಲ್ಲ, ನಾವು ಅಂದ್ರೆ ಭಾಷೆ ಬಗ್ಗೆ ಅಷ್ಟು ಪ್ರೀತಿ ಇರಬೇಕು, ಸಹಜವಾಗಿರೋಣ. ಅದು ಬಿಟ್ಟು ಕೃತಜ್ಞತೆ ಯಾವತ್ತೂ ಉಳಿಯೋದಿಲ್ಲ ಬಿಡಿ, ಅದು ಒಂದೊಂದು ಟೈಮು. ಮತ್ತು ಎಲ್ಲರೂ ಹೇಳೋದಷ್ಟು, ಈಗ ಹಾಡುಗಳ ವಿಷಯಕ್ಕೆ ನಿಮ್ಮ ಬಂದರೆ ಎಲ್ಲ ಯಂಗ್ಸ್ಟರ್ಸ್ ಸರ್, ಯಂಗ್ಸ್ಟರ್ಸ್ ಅಂತೇಳಿ, ಯಂಗ್ಸ್ಟರ್ಸು ಹಳೆ ಚಿತ್ರ. ನಾನು ಈಗ ಹೇಳ್ತಾರೆ, ಈಗ ನನ್ನ ಮಗ ಯಂಗ್ಸ್ಟರ್ ಅಲ್ವಾ, ಅವನು ಹಳೆ ಚಿತ್ರಗೀತೆ ಕೇಳಿ ಸಂತೋಷ ಪಡ್ತಾನೆ. ಎಷ್ಟು ಈಗ ನೀನು ಯಂಗ್ಸ್ಟರ್ ಲೆಕ್ಕಕ್ಕೆ ಬರ್ತೀನಿ, ನೀನು ಹಳೆ ಚಿತ್ರಗೀತೆಗಳನ್ನ ಎಷ್ಟು ಇಷ್ಟಪಡ್ತೀಯಾ? ಯಂಗ್ಸ್ಟರ್ಸಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಅದು ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ಒಳ್ಳೆಯದನ್ನು ಕೊಟ್ಟರೆ ಅವ್ರು ಸ್ವೀಕಾರ ಮಾಡ್ತಾರೆ, ನಾವು ಇದನ್ನೇ ಕೊಟ್ಟರೆ ಆಯ್ತು ಅದನ್ನು ಸ್ವೀಕಾರ ಮಾಡ್ತಾರೆ. ಐ ಡೋಂಟ್ ಸೇ ದಟ್ ಎವ್ರಿಥಿಂಗ್ ಇಸ್ ಬ್ಯಾಡ್ ನೌ, ನೋ ನೆವರ್. ತುಂಬ ಒಳ್ಳೇದಾಗ್ತಾ ಇದೆ, ನನ್ನ ಮಕ್ಕಳು ಎಂಥ ಅದ್ಭುತ ಪ್ರತಿಭೆಗಳು ಬರ್ತಾ ಇದ್ದಾರೆ, ಖುಷಿಯಾಗುತ್ತೆ. ಕೆಲವರು ಮಾತ್ರ ಸಾಧನೆ ಮಾಡ್ತಾರೆ ಅದರಲ್ಲಿ, ಕೆಲವರಂತೂ ಅಷ್ಟೇ, ಒಂದು ಈಗೇನು ನಾಲ್ಕು ಹಾಡು ಕಲ್ತರೆ ಸಾಕು, ಎಸ್ ಪಿ ಅವ್ರ ಜೊತೆನೇ ಹಾಡ್ಬೋದು, ಆ ಥರ ಪರಿಸ್ಥಿತಿಯೂ ಇದೆ ಈಗ. ಅದೇ ಸರ್, ನೀವು ಒಂದು ಖಾಸಗಿ ವಾಹಿನಿಯಲ್ಲಿ ಒಂದು ರಿಯಾಲಿಟಿ ಶೋಗೆ ಜಡ್ಜ್ ಆಗಿದ್ದು, ಇತ್ತೀಚೆಗೆ ಖಾಸಗಿ ವಾಹಿನಿಯಲ್ಲಿ ಕಂಟೆಂಟ್ ಬೇಸ್ ಅಂತ ಆಗ್ಬಿಡಿದೆ, ಅಂದರೆ ನಿಜವಾದ ಪ್ರತಿಭೆಗಳಿಗೆ ಅಲ್ಲಿ ಅವಕಾಶ ಸಿಗೋದಿಲ್ಲ, ಒಂದು ಕಂಟೆಂಟ್ ಇದ್ರೆ ಏನಾದರೂ ಇದ್ರೆ ಮಾತ್ರ. ಅಂದರೆ ನಿಜವಾದ ಪ್ರತಿಭೆಗಳಿಗೆ ಇಲ್ಲಿ ಜನಕ್ಕೆ ಪ್ರೋತ್ಸಾಹ ಮಾಡೋಕ್ಕೆ ಅವಕಾಶ ಕೊಡೋದಿಲ್ವಾ? ಹಿಂಗೆ ಏನಾಗ್ತಿದೆ ನಮ್ಮ ಈಗಿನ ಜಗತ್ತು? ಇಲ್ಲ, ನನಗೆ ಅದರಲ್ಲೂ ಕಾಣೋದಷ್ಟೇ, ಗ್ಲೋರಿಫೈ ಮಾಡಬಾರ್ದು ಅಂತ ನಾನು ಹೇಳೋದು. ಈಗ ಎಷ್ಟೋ ರಿಯಾಲಿಟಿ ಶೋ, ಅದು ಏನು ಬಣ್ಣದ ಲೋಕ, ಭ್ರಮೆಯ ಲೋಕ ಸೃಷ್ಟಿ ಮಾಡಿಬಿಡ್ತಾರೆ. ಏನೊಂದೊಂದು ರಿಯಾಲಿಟಿ ಶೋಗಳಿಗೆ ನೋಡೋ ಬರುವ ಇಂಪಾರ್ಟೆನ್ಸ್ ನಾನು ಮಕ್ಕಳ ಬಗ್ಗೆ ಹೇಳ್ತಾ ಇಲ್ಲ, ಅಥವಾ ಯಾರ ಬಗ್ಗೆ ನಾವು ವೈಯಕ್ತಿಕವಾಗಿ ಹೇಳಿದ್ರು, ಮಕ್ಕಳಿಗೆ ಅವಕಾಶ ಕೊಡಲೇಬೇಕು, ಕೊಡಲೇಬೇಕು. ಆದರೆ ಅವರನ್ನು ಭ್ರಮೆಯಲ್ಲಿ ಇಡೋದು ಬೇಡ. ನಾವು ನೋಡಿ, ಸಂಗೀತ ಆಗಲಿ ಯಾವುದೇ ಕಲೆ ಆಗಲಿ ಅದೊಂದು ತಪಸ್ಸು, ಅದೊಂದು ಅದ್ಭುತವಾದಂಥ ಒಂದು ಸಾಧನೆ ಮಾಡಿದರೆ ಮಾತ್ರ ಏನೋ ನಮಗೆ ಸಾಧ್ಯ, ಏನೋನು ಸಿಗತ್ತೆ. ಸಾಗರದಿಂದ ಬೊಗಸೆ ನೀರನ್ನು ಕುಡಿದಿದ್ದೇವೆ ಅಂತ ಅನ್ಸ ನಿಮಗೆ, ಅದು ಕಲೆ ನೋಡಿದ್ರೆ ಅಷ್ಟು ದೊಡ್ಡದು. ಅಂಥದ್ರಲ್ಲಿ ಪೇರೆಂಟ್ಸು ಭಾಳ ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳು ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ, ಇಲ್ಲಿ ಇನ್ನೂ ಕಲಿಯೋದು ಬಹಳಷ್ಟು ಇದೆ ಅನ್ನೋದನ್ನು ಹೆಚ್ಚು ಹೆಚ್ಚು ಹೇಳ್ತಾನೇ ಇರಬೇಕು. ನಾವು ಆ ಲೆವೆಲಿಗೆ, ನಾವು ಒಬ್ಬ ಸುಶೀಲ ಆಗ್ಬೇಕಾದ್ರೆ, ಒಬ್ಬ ಜಾನಕಿ ಆಗಬೇಕಾದ್ರೆ, ಒಬ್ಬ ಎಸ್ ಪಿ ಆಗಬೇಕಾದ್ರೆ, ಜೇಸ್ದಾಸ್ ಆಗಬೇಕಾದ್ರೆ, ಎಷ್ಟೆಲ್ಲ ಇದೆ ತಪಸ್ಸು ಅದು. ನಾವು ಏನು ಕಲಿತಾ ಇದ್ದೀವಿ ಅಂಥವರೇ ಹೇಳುವಾಗ ಒಂದದು. ಮತ್ತೆ ನೋಡಿ, ಜಗ ಮಗಿಸುವ ವಿದ್ಯುತ್ ದೀಪದ ಮಧ್ಯೆ ಅವರು ಹೋಗ್ಲಾಡಿದ್ರೆ ಅವ್ರಿಗೆ ಒಂದು ಇಷ್ಟ ಆಡಿದ್ರೆ ಸಾಕು, ಅಷ್ಟು ಇಂಪಾರ್ಟೆನ್ಸ್ ಬಂದ್ಬಿಡುತ್ತೆ. ಈಗ ಅದು ಎಷ್ಟು ಸಮಯ ಉಳಿಸ್ಕೊಳ್ಳೋಕ್ಕಾಗತ್ತೆ ಅದನ್ನು? ಇದೆಲ್ಲವೂ ಇದೆ, ಅದರ ಮಧ್ಯೆ ಕೂಡ ತುಂಬ ಅದ್ಭುತ ಸಾಧನೆ ಮಾಡುವಂಥ ಒಂದು ಇಷ್ಟು ಪರ್ಸೆಂಟೇಜ್ ಇದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರಿದ್ದಾರೆ. ಅವರಿಗೆಲ್ಲರಿಗೂ ನಾನು ಪ್ರತಿಯೊಬ್ಬರಿಗೂ ಶುಭ ಹಾರೈಸೇನೆ. ಯಾರು ಕಲಿಬೇಕು ಅಂತ ಆಸಕ್ತಿ ಇದೆಯೋ, ಆದರೆ ಅದು ಸುಲಭ, ದರ್ ಇಸ್ ನೋ ಶಾರ್ಟ್ಕಟ್. ಅದು ನಿರಂತರವಾದ ಸಾಧನೆಯಿಂದಲೇ ಬರೋದು, ತಪಸ್ಸಿನ ಥರ ಬರೋದು. ನಮಗೀಗ ಏನಾಗುತ್ತೆ, ಒಂದು ಎಲ್ಲಿಯೋ ನಾವೇನೋ ಸ್ವಲ್ಪ ಅಪಶ್ರುತಿ ಆಯಿತು ಅಥವಾ ಏನೋ ಇದಾಯ್ತು, ನಮ್ಗೆ ಇಡೀ ರಾತ್ರಿ ನಿದ್ರೆ ಬರೋಲ್ಲ. ಈಗೇನಾಗಿದೆ, ಈ ಕರೋಕೆ ಬಂದುಬಿಟ್ಟು ಪ್ರತಿಯೊಬ್ಬರು ಹಾಡುವವರು. ಈಗ ಅವರಿಗೆ ಆದಿತಾಳ ಹಾಕಿದ್ರೆ ಗೊತ್ತಿಲ್ಲ, ಏಕತಾಳ ಹಾಕಿದ್ರೆ ಗೊತ್ತಿಲ್ಲ, ಜಂಪೆ ತಾಳ ಬಿಡು ಅದು ಗೊತ್ತೇ ಇಲ್ಲ. ಹೌದಾ ಸರ್, ಇದೆಲ್ಲ ಇದೆಯಾ ಸರ್ ಅಂತ ನಾನು ಅದಕ್ಕೆ ಅವ್ರಿಗೆ ಹೇಳ್ತೀನಿ, ನೀವು ಕರೋಕೆ ಹಾಡೋದಕ್ಕೆ ನನ್ನ ವಿರೋಧ ಇಲ್ಲ. ಅಟ್ಲೀಸ್ಟ್ ಒಂದು 6 months, 1 year, ಒಂದು ಒಬ್ಬ ಒಳ್ಳೆ ಗುರುಗಳ ಹತ್ರ ಬೇಸಿಕ್ ತಿಳ್ಕೊಂಡು ಹಾಡೋದು ಒಳ್ಳೇದಲ್ವಾ? ಯಾವುದೇ ಕಲೆ ಆಗಲಿ ಸುಮ್ಮನೆ ಬರುತ್ತಾ? ನಮ್ಮ ಪಾಡಿಗೆ ನಾವು ಹಾಡೋದು ಬೇರೆ, ಜನರಿಗೆ ಅದನ್ನು ಕಳಿಸೋದು, ಇಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ, ಶೇರ್ ಮಾಡಿ ಅಂತ ಕಳಿಸೋದು, ಇದೆಲ್ಲ ಮಾತಾಡಿದರೆ ತುಂಬ ಇದೆ. ನಾನು ಹೇಳೋದು ಅಷ್ಟೇ, ಸಾಧನೆ ಸಾಧನೆ ಸಾ, ನಿರಂತರವಾದ ಪರಿಶ್ರಮ, ಇದು ಒಂದೇ ಕಲೆಗೆ ಬೇಕಾದ್ದು. ಭಕ್ತಿ ಮತ್ತೆ ಆ್ಯಂಡ್ ಜನರಲಿ ಪ್ರೀತಿ, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ವಿ ಆಲ್ ಆರ್ ಒನ್. ಒಂದೇ ಚೈತನ್ಯ, ಸರ್ವವ್ಯಾಪಿಯಾದ ಆ ಚೈತನ್ಯ ನನ್ನಲ್ಲಿ, ಅಲ್ಲಿ ಎಲ್ಲ ಕಡೆ ಇರುವ ಚೈತನ್ಯ ಒಂದೇ. ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅದನ್ನು ನಾವು ಬೇರೆ ಬೇರೆ ಹೆಸರಲ್ಲಿ ಸಗುಣದಲ್ಲಿ ನೋಡ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ದೇವರನ್ನು ನೋಡ್ತೀವಿ. ಇದು ನಮ್ಮ ಸನಾತನ ಧರ್ಮದ ಹಿರಿಮೆ. ನಮಗೆ ಹೇಗೆ ಬೇಕಾದರೂ ಭಗವಂತನ ಆರಾಧನೆ ಮಾಡ್ಬೋದು. ಆ ದೇವರನ್ನು ಎಲ್ಲ ಕಡೆ ನೋಡೋಣ, ಎಲ್ಲರನ್ನ ಪ್ರೀತಿಯಿಂದ ನೋಡೋಣ. ಈಗ ಬೇಕಾದಾಗ ಅದೇ ಆಗುತ್ತೆ. ಅದೆಲ್ಲ ಒಬ್ಬ ಕಲಾವಿದನಿಗೆ ಬೇಕು, ಯಾವುದೇ ಕಲಾವಿದನಿಗೆ, ಗಾಯಕನಿಗಾಗಲಿ ಕಲಾವಿದನಿಗಾಗಲಿ. ವಿ ಶುಡ್ ಲವ್ ಆಲ್. ಈಗ ನಾವು ಯಾಕೆ ಹಬ್ಬಗಳನ್ನು ಆಚರಿಸ್ತೀವಿ, ಯಾಕೆ ಎಲ್ಲ ಉತ್ಸವಗಳನ್ನ ಮಾಡ್ತೀವಿ ಅಂದರೆ ಪ್ರೀತಿಯ ಸಂಕೇತವಾಗಿ ಮಾಡ್ತೀವಿ. ನಾನು ಯಾವಾಗಲೂ ಹೇಳ್ತೀನಿ, ನಂತರ ಎಷ್ಟೋ ಜನ ಭಾರತೀಯ ಸಂಸ್ಕೃತಿಯಾಗಿ ಮಾತಾಡಿದ್ರಿ, ಅಷ್ಟು ಪ್ರಾಜ್ಞ ನಾನಲ್ಲ,
ಆದರೆ ಭಾರತೀಯ ಸಂಸ್ಕೃತಿ ಇರುವಂಥದ್ದು ಭಕ್ತಿಯಲ್ಲಿ, ಪ್ರೀತಿಯಲ್ಲಿ, ನೀತಿಯಲ್ಲಿ. ಈ ಮೂರನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಅಂತ. ಫಾರ್ಚುನೇಟ್ಲಿ ನನ್ನ ತಂದೆ ತಾಯಿ ನಮ್ಮನ್ನು ಅದೇ ಥರ ಬೆಳೆಸಿದರು. ಹಾಗಾಗಿ ನಾನೊಬ್ಬ ಕಲಾವಿದನಾಗಿ ಮತ್ತು ವ್ಯಕ್ತಿಯಾಗಿ ಜನರ ಜೊತೆ ಸಂತೋಷದಿರೋದಕ್ಕೆ ನನಗೆ ಒಂದು ಅಭಾಗ್ಯ ಬಂತು ಅಂತ ಕಾಣುತ್ತೆ. ನನಗೆ ಯಾರನ್ನು ದ್ವೇಷ ಮಾಡಬೇಕು ಅಂತ ಕಾಣೋದಿಲ್ಲ, ನನ್ನ ಮನಸ್ಸಲ್ಲಿ ಬರೋದೂ ಇಲ್ಲ. ಅದು ಅದು ನಮಗೆ ಹೆತ್ತವರು ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ. ಈಗಂತೂ ಒಂದು ಯಾವುದೋ ಒಂದು ರೀತಿಯಲ್ಲಿ ಹೋಗ್ತಾ ಇದೆ. ಎಷ್ಟೋ ಮಕ್ಕಳಿಗೆ ಪಾಪ ಕನ್ಫ್ಯೂಷನ್, ಯಾವುದು ಸತ್ಯ ಯಾವುದು ಸುಳ್ಳು ಏನು. ಇದರ ಮಧ್ಯೆ ಒಳ್ಳೇದು ಎಷ್ಟು ಆಗ್ತಾ ಇದೆ. ಲೆಟ್ ಅಸ್ ಬಿ ಆಪ್ಟಿಮಿಸ್ಟಿಕ್. ನಮ್ಮ ಭಾರತಕ್ಕೆ ದೊಡ್ಡ ಭವಿಷ್ಯ ಇದೆ ಅಂತಲೇ ನಾವು ತಿಳ್ಕೊಂಡು ಹೋಗಬೇಕು. ನಮ್ಮ ಕರ್ನಾಟಕ, ಅದರಲ್ಲೂ ಇನ್ನೊಂದು ಹೇಳ್ತೀನಿ ನಾನು, ಕನ್ನಡವನ್ನು ಯಾವತ್ತೂ ಮರಿಬೇಡಿ ಮಕ್ಕಳೇ ಅಂತ ಹೇಳ್ತೀನಿ ನಾನು. ಇಂಗ್ಲೀಷ್ ಮಾಡಿ, ಇಂಗ್ಲೀಷ್ ಇರಲಿ, ಹಿಂದಿ ಕಲೀರಿ, ಆ ಭಾಷೆ ಕಲೀರಿ, ಈ ಭಾಷೆ ಕಲೀರಿ, ಜ್ಞಾನಕ್ಕೋಸ್ಕರ. ನಹಿ ಜ್ಞಾನೇನ ಸದೃಶಂ. ಜ್ಞಾನಕ್ಕೋಸ್ಕರ ನಾವು ಯಾವ ಭಾಷೆಯನ್ನು ಬೇಕಾದರೂ ಕಲಿಯೋಣ. ನಮ್ಮ ಹೃದಯದ ಭಾಷೆ ಬಾರಿಸು ಕನ್ನಡ ಡಿಂಡಿ ಭವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅಷ್ಟೇ. ಎಂಥ ಮಾತೇಳಿದ್ರಿ ಸರ್. ಒಬ್ಬ ಕಲಾವಿದ ಒಂದು ಕಲೆನ ತಪಸ್ಸು ಮತ್ತೆ ಸಾಧನೆ ಅನ್ಕೊಂಡ್ರೆ ಅವ್ರು ಏನ್ ಅನ್ಕೊಂತಾರೆ ಅದನ್ನ ಅಚೀವ್ ಮಾಡ್ಬೋದು. ಎಷ್ಟು ಒಳ್ಳೆ ಮಾತು ಹೇಳಿದ್ರು ವೀಕ್ಷಕರೇ. ಸರ್, ಇಷ್ಟೋ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ನನಗೆ ಅನಿರೀಕ್ಷಿತವಾಗಿ ಬಂದ ಭಾಗ್ಯ ಇದು. ನಿಮ್ಮ ವಾಹಿನಿ ಒಳ್ಳೇದಾಗ್ಲಿ. ನೀನು ತುಂಬಾ ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳ್ತಾ ನನಗೆ ಏನೋ ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳಿಕೊಳ್ಳುವಂತ ಅವಕಾಶ ಆಯ್ತು ವಾಹಿನಿಗೆ. ಈ ಸಿನಿ ಲಹರಿ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಇದು ನಿತ್ಯೋತ್ಸವದಂತೆ ನಿಮ್ಮ ಚಟುವಟಿಕೆಗಳನ್ನು ಮೂಡಿ ಬರಲಿ. ಕನ್ನಡ ನಾಡಿಗೆ, ನಮ್ಮ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ನೀವು ನೀಡುವಂತಾಗಲಿ. ಈಗಲೇ ನೀವು ಜನಪ್ರಿಯತೆಯನ್ನು ಗಳಿಸಿದ್ದೀರಿ, ಇನ್ನಷ್ಟು ಮತ್ತಷ್ಟು ಯಶಸ್ಸು ನಿಮ್ಮದಾಗಲಿ ಅಂತ ಹಾರೈಸ್ತೀನಿ. ಬಹಳ ಪ್ರೀತಿಯಿಂದ ಬರಮಾಡಿಕೊಂಡ ನಿಮಗೆ ಧನ್ಯವಾದ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಅಸ್ ಆಲ್. ಸರ್ವೇ ಜನ ಸುಖಿನೋ ಭವಂತು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಥ್ಯಾಂಕ್ ಯು ಸರ್.